ಎರಡು ವರ್ಷ ಕೊರೋನಾ ಕಾಟದಿಂದ ಬೇಸತ್ತಿದ್ದ ಜನರು ಈ ವರ್ಷವಂತೂ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಹಾಗೂ ದಾಂಡೇಲಿ ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಭೇಟಿ ನೀಡುತ್ತಿದ್ದಾರೆ. ಇಲ್ಲಿನ ಸುಂದರ ಪರಿಸರ, ಹಚ್ಚ ಹಸಿರಿನ ಕಾಡುಗಳ ಸೌಂದರ್ಯಕ್ಕೆ ಮಾರು ಹೋಗುವ ಪ್ರವಾಸಿಗರು ತಮ್ಮ ರಜಾದಿನಗಳಲ್ಲಿ ಜಿಲ್ಲೆಯ ಮಲೆನಾಡು ಭಾಗಕ್ಕೆ ಹರಿದು ಬರುತ್ತಿದ್ದಾರೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಕೆಲವು ಉದ್ಯಮಿಗಳು ಪ್ರವಾಸಿಗರಿಂದ ಹಣ ಪೀಕುವ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಅಧಿಕೃತ ಪರವಾನಗಿ ಪಡೆಯದೆ ಜಲಸಾಹಸ ಕ್ರೀಡೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದರಿಂದ ಪ್ರವಾಸಿಗರ ಪ್ರಾಣಕ್ಕೆ ಸಂಚಕಾರ ಉಂಟಾಗುತ್ತಿದೆ. ಕೆಲವು ದಿನಗಳ ಹಿಂದೆ ಗಣೇಶ ಗುಡಿಯ ಇಳವಾದಲ್ಲಿ ನಡೆದ ರಾಫ್ಟಿಂಗ್ ದುರಂತವೇ ಇದಕ್ಕೆ ಸಾಕ್ಷಿಯಾಗಿದೆ. ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನು ಟ್ಯೂಬ್ ಬೋಟ್ಗಳಲ್ಲಿ ತುಂಬಿ ಕ್ರೀಡೆಯ ಮಜಾ ನೀಡುತ್ತಿದ್ದಾರೆ. ಆದರೆ ಸರಿಯಾದ ಲೈಫ್ ಜಾಕೆಟ್ ಸೇರಿದಂತೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಪ್ರವಾಸಿಗರ ಜೀವದ ಜೊತೆ ಆಟವಾಡಲಾಗುತ್ತಿದೆ. ಇನ್ನು ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಪಡೆಯದೆ ಸುಮಾರು 10-12 ಕಡೆ ರಾಫ್ಟಿಂಗ್ ನಡೆಸಲಾಗುತ್ತಿತ್ತು. ಈ ಕಾರಣದಿಂದ ರಾಫ್ಟಿಂಗ್ ಅನ್ನು ಒಂದು ವ್ಯವಸ್ಥಿತವಾಗಿ ನಡೆಸಲು ನಿರ್ಧರಿಸಿರುವ ಜಿಲ್ಲಾಡಳಿತ ಅಧಿಕೃತ ವಾಟರ್ ಸ್ಪೋರ್ಟ್ಸ್ ಕೇಂದ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲ ಅನಧಿಕೃತವಾಗಿ ನಡೆಯುತ್ತಿದ್ದ ವಾಟರ್ ಸ್ಪೋರ್ಟ್ಸ್ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿದೆ. ರಾಫ್ಟಿಂಗ್ ನಡೆಸಲು ಬೇಕಾಗಿರುವ NOCಗೆ ಯಾವುದೇ ಫೀಸನ್ನು ಪ್ರವಾಸೋದ್ಯಮ ಇಲಾಖೆ ಪಡೆಯುವುದಿಲ್ಲ. ಆದರೆ ರಾಫ್ಟಿಂಗ್ ಮಾನದಂಡಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ಕೆಲವು ರಾಫ್ಟಿಂಗ್ ಕೇಂದ್ರಗಳು ನಿಯಮಗಳನ್ನು ಗಾಳಿಗೆ ತೂರಿದ್ದರಿಂದ ಮುಂದಿನ ಆದೇಶದವರೆಗೆ ಅನಧಿಕೃತ ರಾಫ್ಟಿಂಗ್ಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲದೆ ಹೆಚ್ಚು ಸುರಕ್ಷತೆಯೊಂದಿಗೆ ಸುವ್ಯವಸ್ಥಿತವಾಗಿ ನಡೆಸುವ ನಿರ್ಧಾರ ಜಿಲ್ಲಾಡಳಿತ ಕೈಗೊಂಡಿದೆ. ಆ ಒಂದು ಇಂಡಸ್ಟ್ರಿ ಜೀವಂತವಾಗಿ ಉಳಿಯಲಿಕ್ಕೆ ಮತ್ತು ಸರಿದಾರಿಗೆ ಅದು ಬರಲಿಕ್ಕೆ ಅವಕಾಶ ಕೊಡುವ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ಅದನ್ನು ರಿಫಾರ್ಮ್ ಮಾಡಲು ಪ್ರಯತ್ನಗಳು ಮಾಡ್ತಿದ್ವಿ. ಅದು ಆದರೂ ಈಗ ಒಂದು ಮಿತಿ ಮೀರುವ ರೀತಿಯಲ್ಲಿ ಅದು ಆಗ್ತಾ ಇರುವಂಥದ್ದನ್ನು ನೋಡಿ ನಾವು ಅದನ್ನು ಇಮಿಡಿಯೇಟ್ಲಿ ಬ್ಯಾನನ್ನು ಮಾಡಿದ್ದೇವೆ. ಎಕ್ಸೆಪ್ಟ್ ಫಾರ್ ಒಂದು ಅಧಿಕೃತ JLR ಕಡೆಯಿಂದ ಅಧಿಕೃತ ಫುಲ್ ರಾಫ್ಟಿಂಗ್ ಏನಾಗ್ತಾಯಿದೆ ಅದು ಬಿಟ್ಟು ಉಳಿದಿದ್ದು ಎಲ್ಲದೂ ಕೂಡ ಯಾವುದೇ ರೀತಿಯ ಒಂದು ಅಧಿಕೃತವಾದ ಒಂದು ಸಿಸ್ಟಮ್ ಒಳಗಡೆ ಪರವಾನಗಿ ಇಂಥ ಸಿಸ್ಟಮ್ಸ್ ಇಲ್ಲ. ಹಿಂದೆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ NOC ಕೂಡ ಕಾಲಾವಧಿಯಾಗಿದೆ. ಪಂಚಾಯತಿಂದ ಕೊಟ್ಟಿರುವಂಥ ಟ್ರೇಡ್ ಲೈಸೆನ್ಸನ್ನು ಸಹಿತ ಈ ಘಟನೆಯ ಹಿನ್ನೆಲೆಯಲ್ಲಿ ಅವರು ರದ್ದು ಮಾಡಿದ್ದಾರೆ. ಸೊ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಇದು ಇಲ್ಲದ ಕಾರಣ ಅಂಡ್ ಫಾರ್ ದ ವೆರಿ ಸೇಕ್ ಆಫ್ ದ ಇಂಡಸ್ಟ್ರಿ. ಅಂದ ಹಾಗೆ ಜೋಯಿಡಾ ಮತ್ತು ದಾಂಡೇಲಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಅಥವಾ NOC ಪಡೆದ ಬೆರಳೆಣಿಕೆಯ ಜಲಸಾಹಸ ಕೇಂದ್ರಗಳಿವೆ. ಇಲ್ಲಿ ಬೋಟಿಂಗ್, ರಾಫ್ಟಿಂಗ್ ಪ್ರಮುಖ ಆಕರ್ಷಣೆಯಾಗಿದೆ. ಆದರೆ ಗಣೇಶ ಗುಡಿಯಿಂದ ಮೌಳಂಗಿವರೆಗಿನ 13 ಕಿಲೋಮೀಟರ್ ಅಂತರದವರೆಗೆ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ಸೇರಿದಂತೆ ಹಲವು ಜಲಸಾಹಸ ಕ್ರೀಡೆ ನಡೆಸುವ ಅನುಮತಿ ಪಡೆಯದ ಕೇಂದ್ರಗಳಿವೆ. ಸೂಕ್ತ ಅರ್ಹತೆ ಇಲ್ಲದೆ, ಲೈಫ್ ಜಾಕೆಟ್ ಇಲ್ಲದೆ, ವಿಮಾ ಸೌಕರ್ಯ ಗೈಡ್ಗಳನ್ನು ಕೂಡ ಹೊಂದದೆ ಪ್ರವಾಸಿಗರ ಜೀವದ ಜತೆ ಚೆಲ್ಲಾಟವಾಡುತ್ತಿದ್ದಾರೆ. ಹಣ ಗಳಿಸುವ ಉದ್ದೇಶದಿಂದ ರಾತ್ರಿಯಾದರೂ ಪ್ರವಾಸಿಗರಿಗೆ ಕ್ರೀಡೆಯ ಮಜಾ ನೀಡುತ್ತಿರೋದು ತಿಳಿದು ಬಂದಿದೆ. ಇವುಗಳಿಂದ ಏನಾದರೂ ಜೀವಹಾನಿಯಾದಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೆ ಭಾರೀ ಹೊಡೆತ ಬೀಳೋ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅನಧಿಕೃತವಾಗಿರುವ ಚಟುವಟಿಕೆಗಳನ್ನು ನಿಷೇಧಿಸಿದೆ. ಆದರೆ ಪ್ರಸ್ತುತ ಪ್ರವಾಸಿಗರು ಜಿಲ್ಲೆಗೆ ಹೆಚ್ಚು ಭೇಟಿ ನೀಡುತ್ತಿರುವ ಕಾರಣ ಎಲ್ಲೆಡೆ ಬ್ಯಾನ್ ಮಾಡುವ ಬದಲು ತಪ್ಪು ಎಸಗಿರೋ ರಾಫ್ಟಿಂಗ್ ಕೇಂದ್ರಗಳ ಮೇಲೆ ದಂಡ ಹಾಕಿ ಅಥವಾ ಅವುಗಳನ್ನು ಬ್ಯಾನ್ ಮಾಡಬೇಕೇ ಹೊರತು ಎಲ್ಲವನ್ನೂ ಮುಚ್ಚುವ ಕ್ರಮ ಕೈಗೊಳ್ಳಬಾರದು. ತಪ್ಪೆಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಉಳಿದವರು ಬುದ್ಧಿ ಕಲಿಯುತ್ತಾರೆ, ಇಲ್ಲವಾದಲ್ಲಿ ಪ್ರವಾಸೋದ್ಯಮದ ಆದಾಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಇವೆ ಅಂತಾರೆ ಸ್ಥಳೀಯರು. ಇತಿಮಿತಿ ಇಲ್ಲ, ಬೇಕಾಬಿಟ್ಟು ಅದನ್ನು ನಡೆಸ್ತಾ ಇದ್ದಾರೆ. ಈ ದನದಾಯಿಗಳಾದ ಪರಿಣಾಮ ಹೀಗಾಗಿದೆ. ಮತ್ತೊಂದು ಕಡೆಗೆ ಈಗ ಜಿಲ್ಲಾಡಳಿತ ಆಗಲಿ ಅಥವಾ ಪ್ರವಾಸೋದ್ಯಮ ಇಲಾಖೆ ಆಗಲಿ ಯಾರೇ ಆಗಲಿ ತಕ್ಷಣಕ್ಕೆ ಅದನ್ನು ಬಂದ್ ಮಾಡೋದು ಪರಿಹಾರ ಅಲ್ಲ. ಅದಕ್ಕೆ ಎಲ್ಲಿ ಏನಾಗಿದೆ ಅದನ್ನು ಕಂಡುಹಿಡಿದು ಯಾರು ತಪ್ಪಿತಸ್ಥರು ಅವರಿಗಷ್ಟೇ ಮಾಡಬೇಕು ಮತ್ತು ಕಟ್ಟುನಿಟ್ಟಿನ ಒಂದು ಸೂಚನೆ ನೀಡಿ ಇದು ಪುನರಾವರ್ತನೆ ಆದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ಈಗ ಬಂದ್ ಮಾಡಿದ ತಕ್ಷಣ ಅದನ್ನು ಪುನಃ ಆರಂಭ ಮಾಡೋದು ಆಮೇಲೆ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ. ಯಾಕಂದರೆ ದಾಂಡೇಲಿಯ ರಿವರ್ ರಾಫ್ಟನ್ನೇ ಅಲ್ಲಿಗೆ ಬರಲಿಕ್ಕಂತೆಯೇ ಈ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಬಂದು ಮತ್ತಿತರ ಒಂದು 16 ಕಡೆಗಳಲ್ಲಿ ಭೇಟಿ ಕೊಟ್ಟು ಹೋಗ್ತಾರೆ. ಒಟ್ಟಿನಲ್ಲಿ ಪ್ರವಾಸೋದ್ಯಮದ ಮೇಲೆ ನಿಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ರಾಫ್ಟಿಂಗ್ನಂತಹ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಪ್ರವಾಸೋದ್ಯಮಕ್ಕೆ ಸಂಚಕಾರ ತರುವ ಸಾಧ್ಯತೆಗಳಿವೆ. ಈ ಕಾರಣದಿಂದ ಅರ್ಹತೆಗಳನ್ನು ಹೊಂದಿರುವ ಕೇಂದ್ರಗಳಿಗೆ ಮಾತ್ರ ಪ್ರವಾಸೋದ್ಯಮ ಇಲಾಖೆ ಅನುಮತಿ ನೀಡಬೇಕೇ ಹೊರತು ಉಳಿದಂತೆ ಎಲ್ಲದಕ್ಕೂ ಕಡಿವಾಣ ಹಾಕಬೇಕಿದೆ.
ಪ್ರವಾಸಿಗರು ಕೂಡ ಸೂಕ್ತ ಮಾಹಿತಿಗಳೊಂದಿಗೆ ಸುರಕ್ಷತೆಗೆ ಆದ್ಯತೆ ನೀಡಿ ಮನೋರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಿದೆ. ಭರತ್ ರಾಜ್ ಕಲ್ಲಡಕ ಜೊತೆ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.